ನಾವು ಎಸ್ ಎನ್ ಶಾರದಾ ಗರ್ಲ್ಸ್ ಹೈಸ್ಕೂಲ್ ಇಂದ ಬಂದಿದ್ದೀವಿ. ನಾನು ಈ ತರ ಒಂದು ಕಸಬಾ ಹೋಬಳಿ ಮಟ್ಟ ಸ್ಪೋರ್ಟ್ಸ್ ಇದೆ ಅಂತ ನಮ್ಮ ಶಶಿಯಣ್ಣ ಅವ್ರಿಗೆ ಹೇಳಿದಾಗ, ಇಲ್ಲ ನಮ್ಮ ಸಾರರ ಹತ್ರ ಒಂದು ಮಾತೇಳಿ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳಿದ ಪ್ರಕಾರ ನಾನು ಹೇಳಿದ ತಕ್ಷಣ ಅವ್ರು ಹೋಗಿ ಎಲ್ಲ ರೆಡಿ ಮಾಡಿಸ್ಬಿಟ್ಟಿದ್ರು. ನಾನು ತುಂಬಾ ಸಂತೋಷ ಆಯ್ತು. ಅಣ್ಣಕ್ಕೆ ಫೋನ್ ಮಾಡಿದಾಗ ಸರಿ ತಗೊಳ್ರಿ ಅಂತ ಹೇಳಿದ್ರು. ಸರ್ ಥ್ಯಾಂಕ್ ಯು ಅಣ್ಣ. ಇದೀನ ಮುಳಬಾಲ್ ತಾಲೂಕಿನಲ್ಲಿ ಕಸಬಾ ಮಟ್ಟದಲ್ಲಿ ಕ್ರೀಡಾಕೂಟ ಏನು ನಡೀತಾ ಇದೆ, ಈ ಒಂದು ಕ್ರೀಡಾಕೂಟಕ್ಕೆ ಶಾರದಾ ಗರ್ಲ್ಸ್ ಕಾಲೇಜ್ನ ಸಿಬ್ಬಂದಿ ವರ್ಗದವರು ನಮ್ಮ ಶಾಲೆಯ ಹೆಣ್ಮಕ್ಳಿಗೆ ಟ್ರ್ಯಾಕ್ ಸೂಟ್ ಬೇಕು ಅಂತ ಹೇಳಿದರು. ಅದೇ ರೀತಿಯಾಗಿ ನಾನು ಕೇಳಿದಾಗ ಶಶಿಯವರು ನನ್ನ ಸ್ನೇಹಿತರು ಹೇಳಿದ್ರು ಕೊಡಿಸ್ಬೇಕಂತ ಅಂತ, ಅವ್ರಿಗೆ ಈ ದಿನ ಟ್ರ್ಯಾಕ್ ಸೂಟ್ ಕೊಡಿಸಿದ್ರು. ವಿದ್ಯಾರ್ಥಿ ಕ್ರೀಡಾ ನಿಧಿ ಮತ್ತು ನೋಂದಣಿ ಶುಲ್ಕ ಯಾವ ಶಾಲೆ ಕಟ್ಟಿಲ್ಲ. ಅವ್ರು ಬಂದು ವಿದ್ಯಾರ್ಥಿ ಕ್ರೀಡಾ ನಿಧಿ ಮತ್ತು ಅವ್ರು ಬಂದು ಶುಲ್ಕವನ್ನ ಕಟ್ಟಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದಾರೆ ಅವ್ರಿಗೆ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಕ್ರೀಡೆ ಪ್ರತಿಯೊಬ್ಬರಲ್ಲೂ ಬೇಕು, ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕಂದ್ರೆ ಪ್ರತಿಯೊಬ್ಬರು ಕ್ರೀಡೆಯಲ್ಲಿ ಭಾಗವಹಿಸಿ ಒಂದು ಸದೃಢ ಆರೋಗ್ಯವಂತರಾಗಬೇಕು ಅಂತ ಹೇಳ್ತಾ, ಮತ್ತೆ ಈ ದಿನ ಸುಮಾರು ಜನ ಎಲ್ಲ ಸುಮಾರು ಶಾಲಾ ಮಕ್ಕಳು ಕ್ರೀಡೆಕೂಟದಲ್ಲಿ ಭಾಗವಹಿಸ್ತಾ ಇದಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತದ. ಯಾರೋ ಗೆಲುವು ಸೋಲು ಗೆಲುವು ಅನ್ನೋದು ಮುಖ್ಯ ಅಲ್ಲ, ಪಾರ್ಟಿಸಿಪೇಟ್ ಅನ್ನೋದು ಮುಖ್ಯ. ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಮತ್ತೆ ನೀವು ಅಷ್ಟೇ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮತ್ತೆ ಈ ಒಂದು ಹೋಬಳಿ ಮಟ್ಟದಲ್ಲಿ ಏನು ಕ್ರೀಡಾಕೂಟ ಅದ್ರಲ್ಲಿ ಭಾಗವಹಿಸಿ ಗೆಲ್ಲಿ, ಮತ್ತೆ ತಾಲೂಕು ಲೆವೆಲ್ಗೆ ಹೋಗ್ರಿ, ಮತ್ತೆ ಡಿಸ್ಟ್ರಿಕ್ಟ್ ಲೆವೆಲ್ಗೆ ಹೋಗಿ ಸ್ಟೇಟ್ ಲೆವೆಲ್ಗೆ ಹೋಗ್ಲಿ ಅಂತ ಅವ್ರಿಗೆ ಶುಭಾಶಯಗಳು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್.